ಆತ್ಮೀಯ ಎಲ್ಲ ವೀಕ್ಷಕರಿಗೂ ಫೋಕ್ಸ್ 24 ಲೈವ್ ಚಾನೆಲ್ ನ ನೇರ ನುಡಿ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯ ಸ್ವಾಗತ. ಈ ದಿನದ ನೇರ ನುಡಿಯಲ್ಲಿ ನಮ್ಮ ಜೊತೆಗೆ ಮುಕ್ತ ಮಾತುಕತೆಯನ್ನ ಮಾಡಲಿಕ್ಕಿದ್ದಾರೆ ರೇಖಾ ಕಿಶೋರ್. ಶ್ರೀಮತಿ ರೇಖಾ ಕಿಶೋರ್ ಅವರು ಪೈವಳಿಕೆ ಗ್ರಾಮ ಪಂಚಾಯತ್ನ ಎರಡನೇ ವಾರ್ಡ್ ಶಿರಂತರ್ಕದಲ್ಲಿ ಸ್ಪರ್ಧಿಸುವವರು. ಓರ್ವ ಅಭ್ಯರ್ಥಿ ಎನ್ನುವುದಕ್ಕಿಂತಲೂ ಮುಖ್ಯವಾಗಿ ದೊಡ್ಡದಾದಂತಹ ರಾಜಕೀಯ ಹಿನ್ನೆಲೆಯನ್ನ ಹೊಂದಿದವರು, ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದಂತವರು. ಬಹುಶಃ ಪೈವಳಿಕೆ ಪಂಚಾಯತು ಅದಕ್ಕಿಂತಲೂ ಮಿಗಿಲಾಗಿ ತುಳುನಾಡಿನಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ತುಳುನಾಡಿನಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ಬೇಕಾಗಿ ಹೋರಾಡಿದವರು, ಅನೇಕ ತ್ಯಾಗಮಯ ಹೋರಾಟಗಳನ್ನು ನಡೆಸಿದಂತಹ ವ್ಯಕ್ತಿ ಗೋಪಣ್ಣ ಪೂಜಾರಿ. ಗೋಪಣ್ಣ ಪೂಜಾರಿ ಚಿಪ್ಪಾರು ಅಣ್ಣ ಗೋಪಣ್ಣ ಪೂಜಾರಿ ಅವರ ಪ್ರೀತಿಯ ಸೊಸೆ ಕೂಡ ಶ್ರೀಮತಿ ರೇಖಾ ಕಿಶೋರ್ ಅವರು. ಪೈವಳಿಕೆ ಗ್ರಾಮ ಪಂಚಾಯತ್ನ ಕುಟುಂಬಶ್ರೀಯ CDS ಅಧ್ಯಕ್ಷೆಯಾಗಿದ್ದರು. ಈ ಹಿಂದೆ ಒಂದು ಬಾರಿ ಬ್ಲಾಕ್ ಪಂಚಾಯತಿಗೆ ಸ್ಪರ್ಧಿಸಿದ್ದಾರೆ, ಇದು ಎರಡನೇ ಸ್ಪರ್ಧೆ. ಅವರು ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಸ್ವಾಗತ ನಿಮಗೆ. ಪೈವಳಿಕೆ ಗ್ರಾಮ ಪಂಚಾಯತ್ನ ಎರಡನೇ ವಾರ್ಡಿನಿಂದ ಸ್ಪರ್ಧಿಸ್ತಾ ಇದ್ದೀರಿ, ಹೇಗೆ ಏನಿಸ್ತದೆ ಈಗ? ಖಂಡಿತವಾಗ್ಲೂ ನನಗೆ ನನ್ನ ಕೆಲಸ ಕಾರ್ಯದ ಬಗ್ಗೆ ಹೆಮ್ಮೆಯೂ ಇದೆ. ನಾನು ಈವರೆಗೆ ಅಂದರೆ ಕಳೆದ ಒಂದು 14 ವರ್ಷಗಳಿಂದ ನಾನು ಜನರೊಟ್ಟಿಗೆ ಬೆರೆಯುತ್ತಾ ಇದ್ದೇನೆ ಕುಟುಂಬಶ್ರೀ ಮೂಲಕ. ವಿಶೇಷವಾಗಿ ನಾನು ಕುಟುಂಬಶ್ರೀ ಮೂಲಕ ಮುಂದೆ ಬಂದವಳು. 14 ವರ್ಷದಿಂದ ಕುಟುಂಬಶ್ರೀ ಜೊತೆಗೆ, ಹಾಗೆ 9 ವರ್ಷಗಳಿಂದ ನಾನು ಆ ವಾರ್ಡಿನ CDS ಸದಸ್ಯೆಯಾಗಿ ಕಾರ್ಯನಿರ್ವಹಿಸಿ, ಈ 1 ವರ್ಷಗಳಿಂದ ನಾನು ನಮ್ಮ ಪೈವಳಿಕೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ CDS ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಒಂದು ನಾನು ಮಾಡಿದಂತಹ ಕೆಲಸ ಕಾರ್ಯಗಳಿಂದಾಗಿ ನಾನು ಈ ವಾರ್ಡನ್ನು ಗೆಲ್ಬಹುದು ಎಂಬ ಸಂಪೂರ್ಣ ಭರವಸೆ ನನಗಿದೆ. ಜನರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ, ಅದು ನಮ್ಮ ವಾರ್ಡಿನ ಎಲ್ಲ ಜನರಿಗೆ ಗೊತ್ತಿದೆ. ಆ ಬಗ್ಗೆ ನನಗೆ ಸಂಪೂರ್ಣ ಭರವಸೆ ಇದೆ. ಮೇಡಮ್, ಇವಾಗ CPI ಸ್ಪರ್ಧಿಸ್ತಾ ಇದ್ದೀರಿ, ಈಗಾಗಲೇ ನಾನು ಹೇಳಿದಾಗೆ ದೊಡ್ಡದಾದಂತಹ ಒಂದು ಕಮ್ಯುನಿಸ್ಟ್ ಪಕ್ಷದ ಒಂದು ಕುಟುಂಬ, ಕಮ್ಯುನಿಸ್ಟ್ ಪಕ್ಷದ ಕುಟುಂಬ ಅಂತ ಹೇಳಿದ್ರೆ ನಿಮ್ಮದಲ್ಲ, ಗಂಡನ ಮದುವೆ ನಂತರ ನೀವು ಬಂದದ್ದು. ನಾನು ಕೇಳ್ತಾ ಇರೋದು ಕರ್ನಾಟಕ ವಿಟ್ಲ ನಿಮ್ಮ ಮೂಲ. ನಿಜಕ್ಕೂ BJP ಒಂದು ಹಿನ್ನೆಲೆ ನಿಮಗೆ ಮೊದಲು ಇತ್ತು, BJP ಆ ಒಂದು ಫ್ಯಾಮಿಲಿಯಿಂದ ಬಂದ, ಆಮೇಲೆ CPI ಒಂದು ಸಿದ್ಧಾಂತಕ್ಕೆ ಅಲ್ವಾ? ಹೌದು. ಆ ಬಗ್ಗೆ ಅಮ್ಮನವರಿಗೆ ಆ ಬಗ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ಅಮ್ಮ BJP ಎರಡು ಬಾರಿ 3 ಬಾರಿ ಸ್ಪರ್ಧಿಸಿ 2 ಬಾರಿ ವಿಟ್ಲ ಪಡ್ನೂರು ಗ್ರಾಮ ಪಂಚಾಯತಲ್ಲಿ ಪಂಚಾಯತ್ ಸದಸ್ಯೆಯಾಗಿದ್ದಂಥವರು. ಆವಾಗಲೇ ನಮಗೆ ರಾಜಕೀಯದ ಅನುಭವ ಅಂದರೆ ಅಮ್ಮನ ಜೊತೆಗೆ ಹೋಗಿ ಫೀಲ್ಡ್ ವರ್ಕ್ ಮಾಡುವಂಥದ್ದು ಇಂಥದ್ದೆಲ್ಲ ನಾವು ಮಾಡ್ತಾ ಇದ್ದೆವು. ಅದು ಅದರಲ್ಲಿ ಕೂಡ ನಾನು ಸ್ವಲ್ಪ ಹೆಚ್ಚಿನ ಇದು ಸ್ವಲ್ಪ ಮುತ್ತೂರು ವರ್ಜಿ ವಹಿಸಿಕೊಂಡು ಹೋಗ್ತಾ ಇದ್ದೆ. ಮತ್ತು ಅಮ್ಮನ ಆ ಬ್ಯಾಕ್ಗ್ರೌಂಡ್ಗಿಂತಲೂ ಈಚೆ ನಾವು ಮದುವೆಯಾಗಿ ಬಂದ ನಂತರ ಮಾವನ ಬಗ್ಗೆ ನಮಗೆ ಮುಂಚೆಯೇ ಗೊತ್ತಿರುವಂಥದ್ದು, ಅವರ ಹೋರಾಟದ ಬಗ್ಗೆ. ಅವರು ನಮ್ಮ ಮುಂಚೆಯೇ ನಮಗೆ ಫ್ಯಾಮಿಲಿಗೆ ಸಂಬಂಧಿಕರೇ. ಅವರಿಗೆ ಮಾವನಿಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ಆ ಕಾರಣದಿಂದ ನಾನು ಇಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಕಳೆದ 5 ವರ್ಷಗಳಿಂದ ನಾನು ಈ ಪಕ್ಷದಕ್ಕಾಗಿ ದುಡಿತಾ ಇದ್ದೇನೆ. ಅಂದರೆ ಕೇರಳ ಮಹಿಳಾ ಸಂಘದ ಮಂಜೀಶ್ವರ ಮಂಡಲ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ಎರಡನೇ ಬಾರಿ ನಾನು ಆಯ್ಕೆಯಾಗಿದ್ದೇನೆ ಅದರ ಸೆಕ್ರೆಟರಿಯಾಗಿ. ಕುಟುಂಬಶ್ರೀಯ ಚಟುವಟಿಕೆ, ಕುಟುಂಬಶ್ರೀ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮಿಂದಾಗಿ ಎಷ್ಟರ ಮಟ್ಟಿಗೆ ಅವರಿಗೆ ಕುಟುಂಬಶ್ರೀಯಿಂದ ಏನೆಲ್ಲ ಸವಲತ್ತು ಸಿಗ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ನಾನು ತೆಗೆದುಕೊಟ್ಟಿದ್ದೇನೆ ಅವರಿಗೆ. ನಾನು ಚೇರ್ಪರ್ಸನ್ ಆಗಿ ಆಯ್ಕೆಯಾಗಿರುವಂತಹ ಕಾಲದಲ್ಲಿ ಅಂದರೆ ಫೆಬ್ರವರಿ ತಿಂಗಳು, ಆ ಟೈಮಲ್ಲಿ ನಾವು ಮಾರ್ಚಲ್ಲಿ ಈ ಕೊರೋನಾ ಮಹಾಮಾರಿಯನ್ನು ಎದುರಿಸಬೇಕಾಯಿತು. ನಾವು ಆ ಸಂದರ್ಭದಲ್ಲಿ ನಾವು ಕುಟುಂಬಶ್ರೀಯವರಿಗೆ ವಿಶೇಷವಾಗಿ ಕಮ್ಯುನಿಟಿ ಕಿಚನ್ ಮೂಲಕ ಆಹಾರ ವಿತರಣೆ ಮಾಡಬೇಕು ಅಂತ ನಮ್ಮ ಸರ್ಕಾರದ ನಿರ್ದೇಶನ ಬಂತು. ಆವಾಗ ನಾವು ನಮ್ಮ ಪೈವಳಿಕೆ ಗ್ರಾಮ ಪಂಚಾಯತ್ನಲ್ಲಿ 3 ಕಡೆಗಳಲ್ಲಾಗಿ ಈ ಆಹಾರದ ಕಿಟ್ ವಿತರಣೆಯನ್ನು ಮಾಡಿರ್ತೇವೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿನ ಸಂಪೂರ್ಣ ಸಹಕಾರ, ಗ್ರಾಮ ಪಂಚಾಯತಿನ ಸ್ಟಾಫ್ಗಳಿರ್ಬೋದು, ಪ್ರೆಸಿಡೆಂಟು ಹಾಗೆಯೇ ವೈಸ್ ಪ್ರೆಸಿಡೆಂಟು, ವಿಶೇಷವಾಗಿ ವೈಸ್ ಪ್ರೆಸಿಡೆಂಟು ಅಲ್ಲಿ ಒಂದು ಕಮ್ಯುನಿಟಿ ಸೆಂಟ್ರ್ ಕಿಚನ್ ಸೆಂಟ್ರಲ್ಲಿ ಸ್ವತಃ ತಾವೇ ಅಡುಗೆ ಮಾಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗೆ ಇದು ಹಲವಾರು ಅನ್ಯರಾಜ್ಯದ ನಿರಾಶ್ರಿತರು ನಮ್ಮ ಪಂಚಾಯತ್ನಲ್ಲಿ ಇದ್ದರು, ಅವರಿಗೆ ಕೂಡ ಆಹಾರ ಕಿಟ್ ವಿತರಣೆ ಮಾಡಿದ್ದೇವೆ. ಎಲ್ಲರಿಗೆ ಎಲ್ಲ ರೀತಿಯ ಸಹಕಾರವನ್ನು ಆ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯವಾಗಿದೆ.
ಪೈವಳಿಕೆ ಪಂಚಾಯತಲ್ಲಿ ಕುಟುಂಬಶ್ರೀ ಚಟುವಟಿಕೆ ಬಹಳ ಉತ್ತಮ ರೀತಿಯಲ್ಲಿ ಹಾ, ನಡೀತಾ ನಾವು ಇದೆ. ಪೈವಳಿಕೆ ಗ್ರಾಮ ಪಂಚಾಯತ್ ಮಂಜೇಶ್ವರ ಬ್ಲಾಕ್ನಲ್ಲಿ ಅತ್ಯುತ್ತಮ ಕುಟುಂಬಶ್ರೀಯಲ್ಲಿ ಒಳ್ಳೆಯ ಸಿ ಡಿ ಎಸ್ ನಮ್ಮದು ಕಾರ್ಯನಿರ್ವಹಿಸುವಂಥದ್ದು. ಯಾವುದೇ ರೀತಿಯ ಕುಟುಂಬಶ್ರೀ ಸದಸ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರ ಕಾಲಕಾಲಕ್ಕೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ ನಾವು. ಅದು ಈ ಸರ್ತಿ ನಿಮಗೆ ಚುನಾವಣೆಯಲ್ಲಿ ಒಂದು ಪಾಸಿಟಿವ್ ಆಗಿ ಬರಬಹುದು ಅಂತ ಹೇಳೋ ನಿರೀಕ್ಷೆ ಇದೆ? ಖಂಡಿತವಾಗಿಯೂ, ಖಂಡಿತವಾಗಿಯೂ ನಮ್ಮ ಸೇವೆಯನ್ನು ಗುರುತಿಸಿದ್ದಾರೆ ಎಲ್ಲರೂ. ನಾವು ಈ ಒಂದು ವರ್ಷದಲ್ಲಿ ಅಲ್ಲ, ನನ್ನನ್ನೊಂದು 10 ವರ್ಷದಿಂದ 14 ವರ್ಷದಿಂದ ಜನರೊಟ್ಟಿಗೆ ನಾನು ಬೆರೆತವಳು. ಆದ ಕಾರಣದಿಂದ ಯಾವುದೇ ರೀತಿಯ ಇದಿಲ್ಲ, ನಮಗೆ ಒಳ್ಳೆಯ ಪ್ಲಸ್ ಪಾಯಿಂಟ್ ಇದೆ. ಗೆಲ್ಲುವ ನಿರೀಕ್ಷೆ ಉಂಟು? ಗೆಲ್ಲುವ ನಿರೀಕ್ಷೆ ಖಂಡಿತವಾಗಲಿದೆ. ಸಿಟ್ಟಿಂಗ್ ಸೀಟ್ ಇದು? ಹಾಂ, ಸಿಟ್ಟಿಂಗ್ ಸೀಟ್ ಗೆಲ್ಲುವ ನಿರೀಕ್ಷೆ ಖಂಡಿತವಾಗಲಿದೆ. ಮಹಿಳಾ ಮೀಸಲಾತಿ ಸೀಟ್? ಮಹಿಳಾ ಮೀಸಲಾತಿ ಸೀಟ್ ಅಲ್ವಾ. ಸರಿ, ನೀವು ಬಹಳ ಉತ್ತಮ ಗಾಯಕಿ, ಸಂಕೀರ್ತನೆ ಭಜನೆ ಹಾಡ್ತಾ ಇದ್ದೀರಿ ಅಂತ. ಹಾಗೆ ಬಹುಶಃ ನಾವು ಒಳ್ಳೆ ಕೆಲಸ ಮಾಡೋದು ಒಂದು ಒಂದು ರೀತಿಯಲ್ಲಿ ಒಳ್ಳೆಯದೇ, ಜನರಿಗೆ ಖುಷಿ ಆಗ್ತದೆ, ಜನರು ಒಳ್ಳೆ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡ್ತಾರೆ. ಒಂದು ಕೆಲವು ಕಡೆ ಕೆಲವು ರಾಜಕೀಯ ಉಂಟು, ಒಳ್ಳೆ ಹಾಡುವವರು ಜನರು ಗುರುತಿಸ್ತಾರೆ, ಒಳ್ಳೆ ಸಾಂಸ್ಕೃತಿಕ ನಾಯಕರನ್ನು ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡುವರಿದ್ದಾರೆ. ಹಾಗೆ ನಿಮ್ಮ ಮತದಾರರಿಗೆ, ನಮ್ಮ ವೀಕ್ಷಕರಿಗಾಗಿ ಯಾವುದಾದ್ರೂ ಒಂದು ಹಾಡಿನ ಒಂದೆರಡು ಸಾಲು. ಜಯ ಹೇ ಭಾರತಿ ಭಾರತ ಜನನಿ, ಜಯ ಹೇ ಭಾರತಿ ಭಾರತ ಜನನಿ, ಜಯ ಕಲ್ಯಾಣಿ ಮನೋಹರ ರೂಪಿಣಿ, ಜಯ ಹೇ ಭಾರತಿ ಭಾರತ ಜನನಿ. ನಿಜಕ್ಕೂ ತುಂಬ ಸಂತೋಷ. ಹಾಡಿ ಗೆಲ್ಲುವವರು ಕೂಡ ಇದ್ದಾರೆ, ತಮ್ಮ ಒಂದು ದೇಶಭಕ್ತಿ ಗೀತೆ ಜಯ ಹೇ ಭಾರತಿ ಅಂತಲೋ ದೇಶಭಕ್ತಿ ಗೀತೆ, ಅದು ಕೂಡ ತಮ್ಮ ಜಯಕ್ಕೆ ಒಂದು ಕಾರಣವಾಗಲಿ ಅಂತ ಹೇಳ್ತಾ ಬಂಧುಗಳೇ, ಶ್ರೀಮತಿ ರೇಖಾ ಕಿಶೋರ್ ತುಳುನಾಡಿನ ಧೀರ ಕಮ್ಯುನಿಸ್ಟ್ ಹೋರಾಟಗಾರ, ಭೂಮಾಲೀಕರ ವಿರುದ್ಧ ಹೋರಾಟ ನಡೆಸಿದಂಥ ತ್ಯಾಗಮಯಿ, ಬದುಕನ್ನು ನಡೆಸಿ ತುಳುನಾಡಿನಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಗೋಪಣ್ಣ ಪೂಜಾರಿ ಅವರ ಸೊಸೆ, ಅವರು ಈ ಬಾರಿ 2ನೇ ವಾರ್ಡಿನಿಂದ ಅಭ್ಯರ್ಥಿಯಾಗಿ ಮತಯಾಚನೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ನೇರ ನುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮಗೆ ಕೃತಜ್ಞತೆಗಳು, ಶುಭಾಶಯಗಳು. ಥ್ಯಾಂಕ್ ಯು.